ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅಥವಾ ಮಲಪಶಿರ್ತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆತ್ಮ ನೋಡ್ತಾ ಇದ್ದೀರಿ. ಅವು ಯಾವ ಪ ಸುದ್ದಿಗಳು ಇವತ್ತು ಅಂಥವು ಏನು ಅವಘಟಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದ್ದಾವೆ ಎಂತ ಇದ್ದಾವೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳೆಲ್ಲ ಹತ್ತು ದಿನ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಕು ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಕ್ಯಾಬಿನೆಟ್ ನಿರ್ಧಾರವನ್ನು ಮಾಡಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುವರ್ಣಸೌಧದಲ್ಲಿ December 9 ಚಳಿಗಾಲದ ಅಧಿವೇಶನ ಮಹಾರಾಷ್ಟ್ರದಲ್ಲಿ ನಾನು ಒಂದು 5 ದಿನ ಪ್ರಚಾರ ಮಾಡಿದ್ದೆ. ಸುಮಾರು 4 ಜಿಲ್ಲೆಗಳಲ್ಲಿ ಸುಮಾರು 17 ಕ್ಷೇತ್ರಗಳಲ್ಲಿ ನಾನು ಪ್ರಚಾರ ಮಾಡಿದ್ದೀನಿ. ವಾತಾವರಣ ಬಹಳ ಚೆನ್ನಾಗಿದೆ. ಮಹಾವಿಕಾಸ್ ಅಘಾಡಿಯ ಮತ್ತು ಸ್ಪೆಷಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪವಾರ್ ಅವರು ಶರದ್ ಪವಾರ್ಜಿ ಅವರು ಮತ್ತು ಶಿವಸೇನೆಯ ಏನು ಮುಖ್ಯಸ್ಥರಿದ್ದಾರೆ, ಡುಪ್ಲಿಕೇಟ್ ಅಲ್ಲ ಒರಿಜಿನಲ್ ಮುಖ್ಯಸ್ಥರಿದ್ದಾರೆ, ಠಾಕ್ರೆ ಸಾಹೇಬರ ಮೇಲೆ ಜನರಿಗೆ ಬಹಳ ವಿಶ್ವಾಸ ನಂಬಿಕೆ ಇದೆ. ಸೊ ಮಹಾವಿಕಾಸ್ ಅಘಾಡಿ ಸರ್ಕಾರ ನಾವು ಅದ್ರ ಬಗ್ಗೆ ಬರಬಹುದು. ಪ್ರತ್ಯೇಕತೆ ಬಗ್ಗೆ ಎಲ್ಲ MLAಗಳು ಒಂದು ಸುತ್ತು ಮಾತಾಡಿದ್ದೀವಿ ಅಧಿವೇಶನದ ಸಂದರ್ಭದಲ್ಲಿ ಬರಬಹುದು. ನಾಳೆ ಅಲ್ಲ 23 ಗೆಲ್ತೀವಿ ಅನ್ನುವಂಥ ವಿಶ್ ದೇಶದಲ್ಲಿ ರೀತಿಯಾದಂಥ ವ್ಯವಹಾರವನ್ನು ತಾವೆಲ್ಲರೂ ನೋಡಿದ್ರ. ಅಸೆಂಬ್ಲಿನಲ್ಲಿನೇ ಸಿಟ್ಟಿಂಗ್ MLA BJP ಮುಖಂಡರ ಮೇಲೆ BJP MLA ಮೇಲೆ ಅಪಾದನ ಮಾಡಿರೋದನ್ನ ನೀವು ನೋಡಿದ್ರ. JDS ಶಾಸಕರು BJP MLA ಮೇಲೆ ಅವರು ನಿರಂತರವಾಗಿಂಥ ಪ್ರಯತ್ನ ಅವ್ರು ಮಾಡ್ತಾ ಇರಬಹುದು. ನಾವೆಲ್ಲ ಬಹಳಷ್ಟು ಗಟ್ಟಿಯಾಗಿದ್ದೀವಿ. ಸುಭದ್ರವಾದಂಥ ಸರ್ಕಾರ ಗಟ್ಟಿ ಸರ್ಕಾರ ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಫಸ್ಟಾಗಿ ಸ್ಪಷ್ಟವಾಗಿ ನಾನು 1,000 ಕಾಡಿ ನಿಮ್ಮ ಮುಖಾಂತರನೇ ನಾನು ಸ್ಪಷ್ಟಪಡಿಸಿದ್ದೀನಿ. ಯಾರು BPL ಮತ್ತು APL ಹೊಂದಿರ್ತಾರೋ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು GST ಕಟ್ಟೋದಿಲ್ವೋ ಅಂಥವ್ರಿಗೆ ನಾವು ಗೃಹಲಕ್ಷ್ಮಿಯನ್ನು ಕೊಡ್ತೀವಿ ಅಂತ. ಇವತ್ತು BPL ಕಾರ್ಡು ರದ್ದತಿಗಿಂತನೂ BPLನಲ್ಲಿರುವಂಥ 80,000 BPL ಕಾರ್ಡನ್ನು APLಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ, ಯಾರೂ ಭಯಪಡುವಂಥ ಭ್ರಮೇನೆ ಇಲ್ಲ. ಯಾಕಂದರೆ ಗೃಹಲಕ್ಷ್ಮಿ APL ಪ್ಲಸ್ BPL ಇಬ್ಬರಿಗೂ ಬರುತ್ತೆ. ಅವ್ರು BPL ಇದ್ರೂ ಅವ್ರಿಗೆ ಬರುತ್ತೆ 80,000 ಜನರಿಗೆ, 80,000 APLಗೆ ಬಂದರೂ ಅವ್ರಿಗೆ ಬರುತ್ತೆ. ಸೊ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು GST ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋಲ್ಲ ಅವ್ರಿಗೆ ಬರೋದಿಲ್ಲ. ಮಾತಾಡ್ಬೇಡಿ ಸುಮ್ಮನಿರ್ರೆ. ಕಂಪ್ಲೇಂಟ್ ಏನಾದರೂ ಕೊಡ್ಬೇಕು ಸರ್?
ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ, ಸ್ಥಾನಿಕ ಸುದ್ದಿಗಳನ್ನು ಏನಿಸ್ತೀನಿ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.